ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಅಥವಾ ಮ್ಯಾಂಗೋ ರಸಾಯನ ನನ್ನ ರಮ್ಯಾ ಸ್ಟೈಲ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಸೊ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಇದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎರಡು ಮಾವಿನ ಹಣ್ಣು, ಹಾಗೆಯೇ ಏಲಕ್ಕಿ ಎರಡು ಕುಟ್ಟಿಟ್ಕೊಂಡಿದ್ದೀನಿ ಪೌಡರ್ ಮಾಡಿಕೊಂಡು. ಹಾಗೆಯೇ ಅರ್ಧಕ್ಕಿಂತ ಸ್ವಲ್ಪ ಮೇಲೆ ಭಾಗದಷ್ಟು ಬೆಲ್ಲ, ಹಾಗೆಯೇ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆಯೇ ಎರಡು ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಾಲು ಬೌಲಷ್ಟು ಹಾಲು, ಹಾಗೆಯೇ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಸೊ ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಮಾವಿನ ಹಣ್ಣಿಂದು ಮೇಲುಗಡೆ ತೊಟ್ಟನ್ನ ತೆಗಿತಾ ಇದ್ದೀನಿ. ಸೊ ಅದನ್ನು ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಸಿಪ್ಪೆನ ತಿನ್ ಲೇಯರಾಗಿ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಹಾಗೆಯೇ ಸಿಪ್ಪೆನ ನೀವು ಬಿಸಾಡೋದಕ್ಕೆ ಮುಂಚೆ ಒಂದು ಸರಿ ಅದನ್ನು ನೀರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಹಣ್ಣು ಸಿಪ್ಪೆಯಲ್ಲಿರುವಂಥ ಹಣ್ಣಿನ ಅಂಶ ಎಲ್ಲ ತೆಕ್ಕೊಂಡು ಅದನ್ನು ಕೂಡ ರಸಾಯನಕ್ಕೆ ಹಾಕ್ಕೊಳ್ಬೋದು. ಸೊ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗ ನೋಡಿ, ನಾನು ಸಿಪ್ಪೆನ ಸಪ್ರೇಟಾಗಿ ತೆಗೆದಿರ್ತೀನಿ. ಸೊ ಇದರಲ್ಲಿ ಬರೀ ಹಣ್ಣಿಂದಷ್ಟೇ ನಾನು ಸ್ಕ್ವೀಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಹಣ್ಣಲ್ಲಿ ನಾನು ನೀಟಾಗಿ ಅದು ಓಟೆ ಮೇಲಿರುವಂಥ ಪೂರ್ತಿ ಹಣ್ಣಿನ ಪಲ್ಪ್ನ ನಾನು ನೀಟಾಗಿ ಅದನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ, ಹಿಂಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಲ್ಲ, ಸೊ ಎರಡು ಹಣ್ಣಿಂದು ಕೂಡ ನಾನು ಸೇಮ್ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ಈ ಮಾವಿನ ಹಣ್ಣಿನ ಸೀಕರಣೆ ನಿಮಗೆ ಚಪಾತಿ, ರೋಟಿ, ಹಾಗೆಯೇ ಹೋಳಿಗೆ, ಹಾಗೆಯೇ ಅಕ್ಕಿ ರೋಟಿ ಅಥವಾ ಬಿಳಿ ಹೋಳಿಗೆ, ಸೊ ಇದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಮಾವಿನ ಹಣ್ಣಿನ ಸೀಸನಲ್ಲಂತೂ ತುಂಬಾ ಒಳ್ಳೆ ಕಾಂಬಿನೇಷನು. ಸೊ ಈಗ ನೋಡಿ, ಎರಡೂ ಹಣ್ಣು ನಾನು ಈ ರೀತಿ ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಹಣ್ಣು ಗಟ್ಟಿ ಇರುತ್ತಲ್ವ ಪಲ್ಪು, ಅದನ್ನೆಲ್ಲ ನೀಟಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಅದು ನೀವು ಸೌಟಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ನೀಟಾಗಿ ಅದು ಸ್ಮ್ಯಾಶ್ ಆಗೋಲ್ಲ. ಈಗ ನೋಡಿ, ಅದಕ್ಕೆ ನಾನು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧಕ್ಕಿಂತ ಮೇಲ್ಭಾಗದಷ್ಟು ತೊಗೊಂಡಿರುವಂಥ ಬೆಲ್ಲನ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎರಡು ಬಾಳೆಹಣ್ಣು, ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ. ಸೊ ಈ ಬಾಳೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈ ಮಾವಿನ ಹಣ್ಣು ನೀಟಾಗಿ ಡೈಜೆಷನ್ ಆಗುತ್ತೆ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅದರಿಂದ ನೀವು ಮಾವಿನ ಹಣ್ಣಿನ ಸೀಕರಣೆಗೆ ಬಾಳೆಹಣ್ಣನ್ನ ಕಂಪಲ್ಸರಿ ಹಾಕ್ಕೊಳ್ಳಿ, ಭಾಳ ಒಳ್ಳೆಯದು. ಹಾಗೆಯೇ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿಗೆ ನೀವು ಸಕ್ಕರೆ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಕಾಲ್ ಸ್ಪೂನಷ್ಟು ಏಲಕ್ಕಿನ ಕುಟ್ಕೊಳ್ಳಿ. ಅವಾಗ ಏಲಕ್ಕಿ ನೀಟಾಗಿ ಪೌಡರ್ ಆಗುತ್ತೆ ಬೇಗನೆ. ಹಾಗೆಯೇ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ, ಮಾವಿನ ಹಣ್ಣಿನ ಹುಳಿ ಅಂಶ ಏನಾಗುತ್ತೆ ಅದು ಒಡೆಯುತ್ತೆ ಅಂತಾರೆ. ಸೊ ಅದರಿಂದ ಸಾಲ್ಟ್ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಸೊ ಬೆಲ್ಲ ಎಲ್ಲ ಸ್ವಲ್ಪ ಕರಗದ ಮೇಲೆ ಮಿಕ್ಸ್ ಮಾಡ್ಕೊತೀವಲ್ವ, ಸೊ ನಾನು ಆಲ್ರೆಡಿ ಪುಡಿ ಮಾಡಿ ಹಾಕಿರೋದ್ರಿಂದ ಬೆಲ್ಲ ಆಲ್ರೆಡಿ ಕರಗಿದೆ. ಸೊ ಇದಕ್ಕೆ ನಾನು ಕರಗಿದ ಮೇಲೆ ಬೆಲ್ಲನ ನಾನು ಕಾಲು ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಎರಡು ಮಾವಿನ ಹಣ್ಣಿಗೆ ನಾನು ಕಾಲೇ ಕಾಲು ಬೌಲಷ್ಟು ಕಾಫಿ ಗ್ಲಾಸಲ್ಲಿ ಕಾಲು ಕಪ್ಪಷ್ಟೇ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ತುಂಬಾ ನಿಮಗೆ ರಿಚ್ ಟೇಸ್ಟ್ ಬರುತ್ತೆ. ಸೊ ಅದರಿಂದ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬಿಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ನೋಡಿ, ಮಾವಿನ ಹಣ್ಣಿನ ಸೀಕರಣೆ ಸಿಂಪಲ್ಲಾಗಿ ಮತ್ತು ಸೂಪರಾಗಿರೋ ಸೂಪರ್ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿ ಕಂಪಲ್ಸರಿ ನೀವು ಮಾಡ್ಕೋಬೇಕು. ರೋಟಿ ಅಥವಾ ಚಪಾತಿ ಅಥವಾ ಪೂರಿ ಅಥವಾ ಬಿಳಿ ಹೋಳಿಗೆ ಅಥವಾ ಅಕ್ಕಿ ರೊಟ್ಟಿ, ಇದು ಯಾವುದಕ್ಕಾದರೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡಿ, ಇಲ್ಲ ಗ್ರೇಪ್ಸು ಈ ಥರದ್ದು ಕೂಡ ಎಕ್ಸ್ಟ್ರಾ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಡ್ಬೋದು. ಸೊ ಇಷ್ಟಪಟ್ಟು ತಿನ್ನೋರಿದ್ರೆ ಸೊ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈ ರೀತಿ ಹಚ್ಕೊಂಡು ನೀವು ಎಂಜಾಯ್ ಮಾಡಿ ರೆಸಿಪಿನ. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನನ್ನ ರಮ್ಯಾ ಸ್ಟೈಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.